ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನೊಂದು ವೀಡಿಯೋದಲ್ಲಿ ನಮ್ಮ ಬಸಿಡ್ ಗೇಮ್ನಲ್ಲಿ ಕೊನೆಯ ಪ್ರಯಾಣ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ 14ನೇ ಒಂದು ಪ್ರಯಾಣವಾದ ಬುಕಿತಂಗಿ ಟು ಪದಂಗ್ ಹೋಗಲಿದ್ದೇವೆ. ಹಾಗಾದ್ರೆ ತಡ ಯಾಕೆ, ಬನ್ನಿ ಮಾರ, ಇವತ್ತಿನೊಂದು ವೀಡಿಯೋನ ಬೇಗನೆ ಸ್ಟಾರ್ಟ್ ಮಾಡುವ. ತಿರುಪತಿ 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 ತಿರುಪತಿ, ಬರುವರು ಬನ್ನಿ, ಬರುವರು ಬನ್ನಿ, ತಿರುಪತಿ ತಿರುಪತಿ, ಲಾಸ್ಟ್ ಬಸ್, ತಿರುಪತಿ ತಿರುಪತಿ. ಲೋ ಮರೆ ಗಿರೀಸ್, ನೀ ಎಂತ ತಿರುಪತಿಗೆ ಹೊರಟದ ಅಲ್ಲ ಎಂತ ನಾಯಿ ಬರ್ಸ್ಲಿಕ್ಕೆ ಹೊರಟದ? ಎಂತಕ್ಕೆ ಮರೆ ಎಲ್ಲ ಹುಚ್ಚು ನಾಯಿ ಕಚ್ಚಿದಾಗ ಬಾಯಿ ಬಡ್ಕೊಳ್ತಿ? ನಿಂಗೆ ಎಂತ ಉಂಟು ಮರ ಇಂದು? ಲೋ ಚಂದ್ರು, ನಾ ಹೇಳಿದೆಂತ ತಿರುಪತಿ ತಿರುಪತಿ ಅಂತ ತಾನೆ, ಬರೋರು ಬಂದೇ ಬರ್ತಾರೆ ಚಂದ್ರು, ಬಸ್ಸಿ ಕಲೆಕ್ಷನ್ ಆಗ್ತದೆ ಮರಾಯ. ನೀ ಎಂತ ಹಿಂಗೆ ತಲೆ ಬಿಸಿ ಮಾಡ್ಕೊಂತೀನ, ಹಂಗೊಂದು ಅರ್ಥ ಆಗೋದಿಲ್ಲ. ನಾ ಕರಿತೀನಿ, ಹಾಂ ತಿರುಪತಿ ತಿರುಪತಿ, ಬರೋರು ಬನ್ನಿ, ತಿರುಪತಿ ತಿರುಪತಿ. ಗಿರೀಸ, ನೀನು ತಿರುಪತಿಗೆ ಎಂತಕ್ಕೆ ಹೊರಟದು ಮಾರಯ್ಯ? ಓ ನಾನಾ? ನಾ ಚಂದ್ರು ತಿರುಪತಿಗೆ ಹೊರಟದು ತಿಮ್ಮಪ್ಪನ ಲಾಡು ತಿಂದಿದ್ದ ಮಾರಯ್ಯ. ಓಹೋ, ಈಗ ಗೊತ್ತಾಯ್ತು ಗಿರೀಶ ಯಾಕೆ ನೀನು ಹಿಂಗೆ ಬಾಯಿ ಬಡಿತಿದ್ಯಾ ಅಂತ. ನೀನಲ್ಲದೆ ನಿನ್ನ ನೆಂಟ್ರಿಸ್ತರನ್ನೆಲ್ಲ ಕರ್ಕೊಂಡು ಹೋಗೋದಲ್ಲ ತಿರುಪತಿಗೆ. ಹೊಸ್ಸೇನು ಬಿಟ್ಟಿ ಸಿಕ್ಕಿಂಟು, ಬಿಟ್ಟಿ ಸಂಬಳ ಬೇರೆ. ಹಾಂ ಹಾಂ, ಅದಕ್ಕೆ ಇವಾಗ ಗೊತ್ತಾಯ್ತು. ಇನ್ನು ಸ್ವಲ್ಪ ಕೂಗು, ಎಲ್ಲ ಬಸ್ ಫುಲ್ ಆಗಲಿ. ನಿಮ್ಮ ಬಂಧು ಒಳಗೆಲ್ಲ ತುಂಬಲಿ, ಫ್ರೆಂಡ್ಶಿಪ್ಪು ಅವರು ಇವರೆಲ್ಲ. ಮಾಂಡ ಸಾಮಾನ್ಯದ ಬಾಯಿ ಮುಚ್ಚು ಮರೆಯದೆ ಕೂತ ಸರಿ. ಮೂರು ಕಾಸಿನವ. ಸ್ವಲ್ಪ ಬಾಯಿ ಮುಚ್ಚು ಮರೆಯ, ನಾ ಹಿಂದೋಗಿ ಟಿಕೆಟ್ ಮಾಡ್ತೇನೆ. ಹಾಂ, ಯಾರ್ದು ಟಿಕೆಟ್ ಆಗಿಲ್ಲ, ಬಂದೆ ಬಂದೆ. ಹಾಂ ಎಲ್ಲಿಗೆ ಅಣ್ಣ? ಹಾಂ ನಿನ್ನ ಪಿಂಡ ಇಡ್ಲಿಕ್ಕೆ ಮಾರಯ್ಯ. ಒಳ್ಳೆ ದೇವರ ಕಾರ್ಯಕ್ಕೆ ಹೊರಡುವಾಗ ಎಲ್ಲಿ ಅಂತ ಬೆಳಿಗ್ಗೆನ ಅಪಶಕುನ ನೋಡಿದ್ದಾನೆ ಮಾಂಡ ಸಾಮಾನ್ಯದ. ಮತ್ತೆ ನೀವು ದೂರ ಹೊರಟಿದಣ್ಣ, ಅದಾದ್ರೂ ಸ್ವಲ್ಪ ಹೇಳಿ. ನಾನು ತಿರುಪತಿ ಹೊರಟದು ಮರ ನಿಂಗೆ ಎಷ್ಟು ಸರಿ ಹೇಳೋದು? ಡ್ರೈವರ್ನ ತಲೆ ತಿನ್ನೋ ಅಂತ ಇಲ್ಲಿ ಪ್ಯಾಸೆಂಜರ್ಸ್ನ ತಲೆ ತಿನ್ನೋದು ಇದೇ ನಿನ್ನ ಕೆಲಸ ಅಲ್ಲ? ಕೊಡು ಎರಡು ಟಿಕೆಟ್ ತಿರುಪತಿಗೆ. ಅದು ಕೇಳ್ತದಲ್ಲ ಕಿವಿ ತಂದ, ಅದು ಸೀಮೆಣೆ ಬಿಡ್ಬೇಕ? ಓಯ್ ಅಣ್ಣ, ಸೀಮೆಣೆ ಕೊಡೋಣ ಆಡೋಬಿ. ಅಯ್ಯೋ, ಬೇಡಣ್ಣ, ಬೇಡ ಬೇಡ ಬೇಡ, ಟಿಕೆಟ್ ಬರ್ದಾಯ್ತು ತಿರುಪತಿ ಎರಡು ಸೀಟ್ ಅಲ್ಲ, ಬರ್ದಾಯ್ತು ಬರ್ದಾಯ್ತು. ಹಾಂ ಮುಂದೆ ಯಾರ್ದು ಟಿಕೆಟ್ ಆಗಿಲ್ಲ? ಇವತ್ತು ಒಳ್ಳೆ ಮಂಡೆ ಸಮಿಲ್ಲದ ಒಂದು ಸಾವಾಸ ಆಯ್ತು, ಇವತ್ತು ದಿನ ಸೇರಿಲ್ಲ ಸಾವು. ಹಾಂ ಮುಂದೆ ಯಾರ್ದು ಟಿಕೆಟ್ ಆಗಿಲ್ಲ? ಹಾಂ ಸರ್, ನೀವು ದೂರ ಹೊರಟದು. ನಾನ ಈ ಬಸ್ ಎಲ್ಲಿಗೆ ಲಾಸ್ಟ್ ಆಗುತ್ತೆ? ಲಾಸ್ಟ್ ಎಂಡ್ ಇಲ್ಲಿ ಈ ಬಸ್. ಹಾಂ ಈ ಬಸ್ ಕೊನೆಗೆ ಎಲ್ಲಿ ಹೋಗುತ್ತಾ? ಈ ಬಸ್ ಕೊನೆ ಸ್ಟಾಪ್ ಎಲ್ಲಿ ಗೊತ್ತಾ? ಸ್ಮಶಾನದಲ್ಲಿ ಬರ್ತೀಯಾ? ಹಾ ಮರಾಯ ಬರ್ತೇನೆ. ಏನಕ್ಕೋ? ಹಾ ನಿನ್ನ ಪಿಂಡ ಬಿಡ್ಲಿಕ್ಕೆ ಮರಾಯ. ಈ ಬಸ್ ಕೊನೆ ಸ್ಟಾಪ್ ನೀ ಸ್ಮಶಾನದಲ್ಲಿ ಅಂತ ಹೇಳಿದೆಯಲ್ಲ ಮೊದ್ಲೇ. ನಿನ್ನ ನೋಡುವಾಗ ಬಂದ ನಂಗಿದ್ಯಾ, ನೀನಲ್ಲಿ ಎತ್ತುವಾಗ ಡಮಾರ್ ಅಂತ ಗ್ಯಾರಂಟಿ. ಆದ್ರೆ ನಾ ಹೇಳಿದ್ರು ಪಾಪ ಯಾರಿಲ್ಲ ಅಂದ್ರೆ ನಾನಾದ್ರೂ ಪಾಪ ಪಿಂಡ ಬಿಟ್ಟು ಪುಣ್ಯ ಕಟ್ಕೋತೀನಿ ಅಂತ ಹೇಳಿದ ಕಾರಣಕ್ಕೆ ಇವಾಗ ನಿನ್ ಜೊತೆ ಇವಾಗ ಸ್ಮಶಾನಕ್ಕೆ ಬರ್ತಿರೋದು. ಸ್ಮಶಾನಕ್ಕೊಂದು ಟಿಕೆಟ್ ಕೊಡು. ಅಲ್ಲ ಮರೆ ಚಂದ್ರು, ಈ ಪ್ಯಾಸೆಂಜರ್ಸ್ ಎಲ್ಲ ಯಾಕೆ ಹಿಂಗೆ ಉಲ್ಟ ಮಾತಾಡೋದು ತಿರುಪತಿಗೆ ಹೊರಟವರು? ಇವ್ರಿಗೆ ಎಂತ ಮಂಡೆ ಸಮ ಇಲ್ಲನ ಅಲ್ಲ ಹಿಂಗೆ ಆಡೋದು ಬೇಕು ಅಂತ? ಅವರಿಗೆಲ್ಲ ಮಂಡೆ ಸಮ ಉಂಟು, ಮಂಡೆ ಸಮ ಇಲ್ಲದ ನಮ್ಮ ಕಂಡಕ್ಟರ್ಗೆ ಅಂದರೆ ನಿಂಗೆ. ನೀನು ಎಲ್ಲಿಗೆ ಹೊರಟದು, ದೂರ ಹೊರಟದ ಅಂತ ಕೇಳೋದ ಮರೆ? ಕರೆಕ್ಟಾಗಿ ನೀವು ತಿರುಪತಿಗೆ ಹೊರಟದ ಅಂತ ಕೇಳಬೇಕು. ಆವಾಗ ಅವರು ತಿರುಪತಿಗಲ್ಲ ಇಲ್ಲಿಗೆ ಅಂತ ಊರಿಗೆ ಹೆಸರೇ ಹೇಳ್ತಾರೆ. ಗೊತ್ತಾಯ್ತಾ? ನೀ ಎಂತ ಎಲ್ಲಿಗೆ ಹೊರಟದ್ದು, ದೂರ ಹೊರಟದ್ದು ಅಂತ ಹೇಳಿದೆ. ಈಗ ನನ್ನ ಕೇಳಿದ್ರೆ ನಾನು ಹಂಗೆ ಹೇಳೋದು ಮರೆ? ತಪ್ಪು ಅವ್ರದ್ದಲ್ಲ, ತಪ್ಪು ನಿನ್ನದೇ. ಕರೆಕ್ಟಾಗಿ ಫಸ್ಟ್ ನೀನು ಎಲ್ಲಿಗೆ ದೂರ ಅಂತೆಲ್ಲ ಕೇಳೋದು ಬಿಟ್ಟು ನೀವು ಯಾವ ಊರಿದ್ದೀಯಾ ಆ ಊರದ ಹೆಸರು ಹೇಳಿ ಕೇಳು. ಹಾಂ ಹಾಂ ಸರಿ ಚಂದ್ರು, ಸರಿ ಸರಿ, ಇನ್ನು ಮುಂದೆ ಆ ಥರ ಕೇಳ್ತೀನಿ. ಓಕೆ ಓಕೆ. ಅಲ್ಲ ಮರ, ನೀ ತಿರುಪತಿಗೆ ಹೊರಟದಿಂತ ಸಾಲ ಮಾಡಿ ತಿನ್ಲಿಕ್ಕೆ ಅಲ್ಲ ದುಡ್ಡು ಕೊಟ್ಟು ತಿನ್ಲಿಕ್ಕೆ? ಮೊದಲೇ ನೀನು ಗೋಳಿ ಬಜೆ ಗೋಪಿಗೆ 250 ರೂಪಾಯಿ ಕೊಡ್ಲಿಕ್ಕಿದೆಯಾ ಮರಯ್ಯ? ನೀನು ಇನ್ನು ತಿರುಪತಿಗೆ ಸಾಲ ಮಾಡಿದರೆ ಎಂತ ಗತೆ ಮರಯ್ಯ ಗಿರೀಸ ನಿನ್ನದು? ಅಲ್ಲ ಮರ ಚಂದ್ರು, ನಿಂಗೆ ಯಾರು ಹೇಳಿದ್ದು ಮರಯ್ಯ ಗೋಳಿ ಬಜ್ಜಿ ಗೋಪಿನೊಟ್ಟಿಗೆ 250 ರೂಪಾಯಿ ಸಾಲ ಮಾಡಿದೆ ಅಂತ? ಯಾವ ಹೇಳ್ದ ಕರ್ಕೊಬ, ನಾ ಸಾಲನೇ ಮಾಡಿಲ್ಲ ಮರ. ನಾನು ಇವಾಗ ಗೋಪಿಗೆ ನಿನ್ನೆ ಎದುರನ್ನೇ ಫೋನ್ ಮಾಡಿ ಕೇಳ್ತೀನಿ, ಇರು ಬಾ ಫೋನ್ ಮಾಡ್ತೀನಿ ಇವಾಗ. ಹಲೋ. ಓ ನೆಟ್ವರ್ಕ್ ಕಟ್ ಆಯ್ತು ಮರ. ಆ ಗೋಳಿ ಬಜೆ ಗೋಪಿ ಎಲ್ಲಿಟ್ಟಿದ್ದಾನ ಮೊಬೈಲನ್ನ? ಮೊದಲೇ ಅವನ ಅಂಗಡಿಗೆ ನೆಟ್ವರ್ಕ್ ಸಿಕ್ಕಲ್ಲ ಮರ, ಇವ ಮಂಡೆ ಸಮಯದಲ್ಲಿ ಅಲ್ಲೇ ಇಡ್ತಾನೆ ಮೊಬೈಲ್. ಅದೇ ಇವಾಗ ಹಲೋ ಅಂತೇಳಿ ಕಟ್ ಆಗಿದೆ ಮರ. ನೀವು ಬೇಕಾದ್ರೆ ಕೇಳ, ನಾ ಇಲ್ಲದ್ರೆ ಇವಾಗ ಫೋನ್ ಮಾಡ್ತಿದ್ದೆ ಅವಂಗೆ. ನಿಂಗೆ ಹೇಳಿದ್ದೆ ಅವ ಹಂಗೆ 250 ರೂಪಾಯಿ ಅವನಿಗೆ ಕೊಡಗಿದ್ದಾನೆ ಅಂತ. ನಿನ್ನ ಫ್ರೆಂಡ್ ರಾಮು ಮರಯ್ಯ, ನೀ ತಿರುಗ್ತಾ ಇದ್ದಲ್ಲ ನನ್ನ ತಮ್ಮ ರಾಮು ರಾಮು ಅಂತ, ಅವನು ಮರೆ ಹೇಳಿದ್ದು. ಅವನ ನಿಂಗೆ ಹೇಳಿದ್ ನೀ ಅವನ ಮತ್ ನಂಬಿದ್ಯ? ಅವ ಬೇರೆ ತರಲೆ ಮರ, ಚೈಲ್ಡ್ ಅವ. ಓ ಅವನ ನಿಂಗೆ ಹೇಳಿದ್ದು? ಅವನ ಕುಟುಂಬದವರಿಗೆ ಅದು ಇಲ್ಲ ಮರೆ, ಅದಿಲ್ಲ ಅವರಿಗೆ. ಅದ ಅದಂದ್ರೆ ಎಂತ ಮರೆ ಗಿರೀಸ, ಒಮ್ಮೆ ಬಿಡಿಸಿ ಹೇಳು ಮಾರಯ್ಯ. ಅದು ಅಂದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಹಣ ಇಲ್ಲ, ಪಾಪ ಬಡವ್ರು ಅಂತ ಅಂದೆ ಚಂದ್ರು. ನೀ ಬೇರೆ ಅನ್ಕೊಂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಅನ್ಸದೆ, ನೀ ಹೇಳಿದ ಮಾತೆಂತ ಮರೆ, ಅವ್ರಿಗೆ ಅದು ಇಲ್ಲ ಅಂತ ಮರೆ.
ನೀವು ಹೊರಗೆ ಪಬ್ಲಿಕ್ ಅದೆಲ್ಲ ಹಿಂಗೆ ಹೇಳಬೇಡ ಮರ, ಮುಸುಣ್ಣ ಮೇಲೆ ಪೆಟ್ಟು ತಿನ್ನೋದು ಗ್ಯಾರಂಟಿ ಮಾತ್ರ. ಎಂತ ಮಾತದ ಮಾತಾಡ್ತೀಯ ಮರ, ಮಂಡ ಸಮಯದ ನಾವು ಸ್ವಲ್ಪ ಮಾತಾಡ್ಲಿಕ್ಕಾದ್ರೂ ಕಲ್ತ್ಕ ಮರ ಇನ್ನಾದರೂ. ಸರಿ ಸರಿ, ನೆನೆ ಕಾಯ್ತಿದ್ದಲ್ಲ ಘಾಟಲ್ಲಿ ಘಾಟಲ್ಲಿ ಅಂತ, ಇದೇ ಘಾಟು ಮರ, ಇನ್ನು ಹಿಂಗೆ ನೋಡ್ಕೊಂಡು ಹೋಗು ನೀನು. ರೂಟೆಲ್ಲ ಹೆಂಗುಂಟು ಅಂತ ನೋಡಿ, ಇದೇ ಘಾಟು. ನೀ ಸ್ವಲ್ಪ ಅಲ್ಲಿ ಪ್ಯಾಸೆಂಜರ್ಸ್ನೆಲ್ಲ ನೋಡ್ಕ, ಹತ್ತಿರ್ಬೋದು ಇಳಿತಿರ್ಬೋದು. ನಾ ಬಸ್ಸನ್ನು ಆವಾಗಲಿಂದ ನಿಲ್ಲಿಸ್ತಾ ಇದ್ದೀನಿ. ಓಯ್ ಮೆಲ್ಲೆ ಮರ ಚಂದ್ರು, ಆಟೋ ನೋಡ್ಕೊಂಡ್ ಮರ ಕ್ರ್ಯಾಶ್ ಆಯ್ತು ಅಲ್ಲಿ. ಹಾಂ, ಯಾರ್ದು ಟಿಕೆಟ್ ಆಗಿಲ್ಲ ನೋಡ್ಕೊಂಡು ಓಡ್ತು. ಹಾಂ, ಯಾರ್ದು ಟಿಕೆಟ್ ಆಗಿಲ್ಲ, ಬಂದೆ ಬಂದೆ. ಹಾಂ, ತಿರುಪತಿ ಹೊರಟದ ಮರೆ, ನಾ ಬಸ್ ಹತ್ತೀನಿ ಅಂತ ಒಂದು ಮಾತು ಕೇಳಿದೆ ಮರೆ, ನೀ ಯಾರಿಗೆ ಹೇಳಿದೆ ಅದು ಇಲ್ಲ ಅಂತ? ಎಲ್ಲಕ್ಕಂತ್ರಿ ಮಗನೇ ಮಗನೇ ಮಗನೇ, ನಾ ಹಂಗೆ ಓಡಾಕೆ ಬರ್ತೀಯ? ಇವನ ಇಂದು ಬಿಡಲ್ಲ, ಇವನ ಇಂದು ರಟ್ಟಿಸ್ಬೇಕು, ಇವತ್ತು ನಿನ್ನ ಬಿಡಲ್ಲ ಮರ, ಗ್ಯಾರಂಟಿ. ಒಬ್ಬನಂತೂ ಸ್ಮಶಾನಕ್ಕೆ ಹೊರಟಿದ್ದಾನೆ, ನಿನ್ನ ಪಕ್ಕ ಅವನ ಜೊತೆ ಕಳಿಸ್ತೀನಿ, ಪಕ್ಕ ಮಾತ್ರ. ಮಗನೇ ಎಂತ ಅಂದೆ? ನಿಂಗೆ ನಾ ಹೇಳಿದ್ದು ಮಾರೆ, ಹಾಂ ನಿಂಗೆ ನಾ ಹೇಳಿದ್ದು ಮಾರೆ, ನಿಂಗೆ ನಾ ಹೇಳಿದ್ದು ಮಾರೆ, ನಿಂಗೆ ನಾ ನಿಂಗೆ ನಾ ಹೇಳಿದ್ದು ಮಾರೆ, ನಿಂಗೆ ನಾ ಹೇಳಿದ್ದು ಮಾರೆ. ವಾಯ್ ಗಿರಿಸ, ನಿಂಗೆ ಎಷ್ಟು ಸತಿ ಹೇಳಿದ್ರೆ ನಿಂಗೆ ತಲೆ ಸರಿಲ್ಲ ಮರ? ನೀ ಎಂತ ಮರ ಹಂಗೆ ಪ್ಯಾಸೆಂಜರ್ಸ್ಗೆಲ್ಲ ಹೊಡೆದಾಡ್ತಿರೋದು, ಎಂತಾಗುಂಟು ನಿಂಗೆ? ಇವತ್ತಿಂತ ಹುಚ್ಚಿಡುಂಟು ನಿಂಗೆ ಮರ ಚಂದ್ರ, ನೀ ಹೇಳ್ತೀಯ ನಿಂಗೆಂತ ಹುಚ್ಚಿಡುತ್ತ ಅಂತ. ನಾನು ಹೇಳಿದೆ ಯಾರು ಅದು ಇಲ್ಲ ಅಂತ? ನಾನು ನೀನು ಮಾತಾಡ್ತೀನಿ, ಇವನ್ಯಾಕೆ ತಲೆ ಹಾಕೊಂಡು ನಂಗೆ ಹೊಡಿಬೇಕು? ಇವಂದು ತಾನೇ ಕೈ ಮುಂದಾಗಿದ್ದು, ನಾ ಹೊಡೆದಿದ್ದು ತಪ್ಪ ಮಾರೆ. ಇನ್ನೊಮ್ಮೆ ಏನಾದ್ರೂ ಅಂದ್ರೆ ಮಗನೇ ನೀನು ಕಾಯ್ಕಲ್ ಮುರಿದು ಕೈಗೆ ಕೊಟ್ಬಿಡ್ತೇನೆ. ಮರ್ಯಾದಿಂದ ಸದ್ದಿಲ್ಲದ ಸೈಡಲ್ಲಿ ಕೂತ ಸರಿ, ಇಲ್ಲಾಂದ್ರೆ ನೋಡು ಮತ್ತೆ ನೀನು ಎಂತ ಮಾಡ್ತೇನೆ ಅಂತ. ಓಯ್ ಓಯ್ ಓಯ್, ಯಾರು ಮರೆ ಹಂಗೆ ಜಗಳಾಡೋದು? ಯಾರು ಮರೆ ಹಂಗೆ ಜಗಳಾಡೋದು? ಯಾರು ಮರೆ ಹಂಗೆ ಎಂತ ಹೊಡೆದು ಮರೆ ಬಸ್ಸಲ್ಲಿ? ಎಂತ ಮರೆ ಬಸ್ಸಲ್ಲಿ? ಇದೆಂತ ಬಸ್ ಅಲ್ಲ ಎಂತ ಕುಸ್ತಿ ಪಂದ್ಯ? ಎಂತ ಮರೆ ಹಂಗೆ ಕಿತ್ತಾಡ್ತೀರಾ? ಎಂತ ಮರೆ ಹಂಗೆ ಕಿತ್ತಾಡ್ತೀರಾ? ಸಾರಿ ಗೈಸ್, ನಾನು ವಿಷಯ ಹೇಳ್ತೀನಿ. ಇವಾಗ ಮಾತಾಡ್ತಿದ್ದು ನಾನು ಮತ್ತೆ ಡ್ರೈವರ್, ಮಧ್ಯದಲ್ಲಿ ಇರೋನಿಗೆ ಎಂತ ಕೆಲಸ? ಇವಾಗ ನೀವು ಮಾತಾಡ್ಬೇಕಿತ್ತು, ನೀವು ಯಾಕೆ ಮಾತಾಡ್ಬೇಕು? ನಿಮಗೆ ಗೊತ್ತುಂಟು ಇವನು ತಾನೇ ಮಧ್ಯದಲ್ಲಿ ಮಾತಾಡಿದ್ದು. ಓಕೆ, ಮಾತಾಡಿದ್ರೆ ಏನು ತೊಂದರೆ ಇದ್ದಿಲ್ಲ. ಇವನು ಯಾಕೆ ಕೆನ್ನೆ ಹೊಡಿಬೇಕಿತ್ತು? ಅದಕ್ಕೆ ನಾ ಹೊಡೆದಿದ್ದು. ಹೊಡೆದ ಏನಾದ್ರು ತಪ್ಪು ಉಂಟಾ ಗೈಸ್? ತಪ್ಪೇ ಇಲ್ಲ ಮಾರೆ, ನಮ್ಮ ಗೀರ್ಷಣ್ಣನ ತಪ್ಪಿಗೆ ಕೊನೆಯೇ ಇಲ್ಲ ಮಾರೆ. ಹಾ ಸರಿ ಸರಿ, ಓಯ್ ಗಿರೀಶ ಇಲ್ಲಿ ಬಾ ಮಾರೆ, ನಮ್ಮ ಜರ್ನಿ ಮುಗೀತು, ಇನ್ನು ನಮ್ಮ ಜರ್ನಿ ಇನ್ನು ಒಂದು ವರ್ಷ ಆದ ನಂತರ ಅಂತ. ಇನ್ನು ನೀನು ಬೇರೆ ರೂಟ್, ನಾನು ಬೇರೆ ರೂಟ್, ಇನ್ಯಾವಾಗ ಮಾರೆ ನಮ್ಮ ನಿಮ್ಮ ಭೇಟಿ? ಹಾ ತಿರುಪತಿ ಬಂತು, ತಿರುಪತಿ ಬಂತು, ತಿರುಪತಿ ಬಂದವ್ರು ಇಳ್ಕೊಳ್ಳಿ. ಸರಿ ಚಂದ್ರು, ಬಾಯ್, ಬೇಜಾರಾಗ್ತಿದೆ ಮಾರಯ್ಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಕೇವಲ ಮನೋರಂಜನೆಗಾಗಿ ಮಾತ್ರವಲ್ಲ ಮಾಡಿದ್ದು, ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವು ನಿಜವಾದ ಭಾವನೆಗಳನ್ನು ಕೂಡ ಹಾಕಿದ್ದೀನಿ. ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಿಜವಾದ ಸಾಧಕರು ಕೂಡ ಆಗ್ಬೋದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವಿನ ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ, ನಮಸ್ಕಾರ. ಮತ್ತೆ ಕಾಣೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಪ್ರೀತಿಯ ನವೀನ್, ಸೈನಿಂಗ್ ಆಫ್. ನವೀನ್ ಕುಮಾರ್, ಬಾಯ್ ಬಾಯ್.